ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿಢೀರನೆ ಕುಸಿದು ಬಿದ್ದ ಓವರ್ ಹೆಡ್ ಟ್ಯಾಂಕ್, ಸಮಗ್ರ ತನಿಖೆ. ತಪ್ಪಿತಸ್ಥರ ಶಿಕ್ಷೆಗೆ ಗ್ರಾಮಸ್ಥರ ಒತ್ತಾಯ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಕಪ್ಪೇನಹಳ್ಳಿಯ ಬೋವಿ ಕಾಲೋನಿ ಬಳಿ ನಿರ್ಮಿಸಿದ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಿ 5 ವರ್ಷಕ್ಕೆ ಕುಸಿತ. ಕಳಪೆ ಕಾಮಗಾರಿ ಬಗ್ಗೆ ತನಿಖೆಗೆ ಒತ್ತಾಯ. ನೀರು ಸರಬರಾಜು ಮಾಡುತ್ತಿದ್ದ ಓವರ್ ಹೈಡ್ ಟ್ಯಾಂಕ್ ಒಂದು ದಿಢೀರನೆ ಕುಸಿದು ಬಿದ್ದ ಘಟನೆ ಶಿರಾ ತಾಲೂಕಿನ ಕಳ್ಳಬೆಳ್ಳ ಹೋಬಳಿ ಚನ್ನರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುರುವಾರ ಬೆಳ್ಳಂ ಬೆಳಗ್ಗೆ ಜರುಗಿದೆ. ಗ್ರಾಮ ಪಂಚಾಯಿತಿಯ ಕಪ್ಪೇನಹಳ್ಳಿ ಮತ್ತು ಬೋವಿ ಕಾಲೋನಿಗೆ ನೀರು ಸರಬರಾಜು ಮಾಡುತ್ತಿದ್ದ ಸುಮಾರು 1 ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿದ್ದ ಬಳಕೆಯಲ್ಲಿದ್ದ ಓವರ್ ಹೆಡ್ ಟ್ಯಾಂಕ್ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಕಾಮಗಾರಿ ಕಳಪೆ ಎನ್ನುವುದು ಜಗಜ್ಜಾಹೀರಾಗಿದ್ದರೆ ಅದರ ಹಿಂದಿನ ಅಕ್ರಮಗಳು ಇನ್ನೂ ತನಿಖೆಗಾಗಿ ಹೊರಬರಬೇಕಿದೆ. 2013-14 ಸಾಲಿನಲ್ಲಿ ನಿರ್ಮಾಣ ಕಾಮಗಾರಿ ಪ್ರಾರಂಭಗೊಂಡಿದ್ದ ಮೇಲ್ಮಟ್ಟದ ನೀರಿನ ತೊಟ್ಟಿ NRDWP ಯೋಜನೆಯಡಿ ಸುಮಾರು 15 ಲಕ್ಷ ರು ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಮೊದಲ ದರ್ಜೆ ಗುತ್ತಿಗೆದಾರ ಶ್ರೀಕಂಠಯ್ಯ ನಿರ್ಮಿಸಿದ್ದರೆ ಸೆಕ್ಷನ್ ಆಫೀಸರ್ ಆಗಿ ನಾಗೇಂದ್ರಪ್ಪ ಮತ್ತು ಎಇಇ ಆಗಿ ನಂಚೇಗೌಡ ಎನ್ನುವರು ಉಸ್ತುವಾರಿ ನೋಡಿಕೊಂಡಿರುವುದಾಗಿ ಗ್ರಾಮಾಂತರ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯಿಂದ ತಿಳಿದು ಬಂದಿದೆ. ವಾಟರ್ ಟ್ಯಾಂಕ್ ಕುಸಿದು ಬಿದ್ದಿರುವುದಕ್ಕೆ ತೀವ್ರ ಕಳವಳ ಮತ್ತು ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಸ್ಥಳ ಪರಿಶೀಲನೆಗೆ ತೆರಳಿದ್ದ ಎಇಇ ರವಿ ರವರನ್ನು ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಿಕ್ಷಿಸುವಂತೆ ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಗಳಮ್ಮ ರಂಗಯ್ಯ, ಉಪಾಧ್ಯಕ್ಷರಾದ ವೆಂಕಟೇಶ್, ಸದಸ್ಯರಾದ ತಿಪ್ಪೇಸ್ವಾಮಿ, ಚಂದ್ರಣ್ಣ, ನಂದಿನಿ, ದೇವರಾಜು ಹಾಗೂ ಪಂಚಾಯಿತಿ ಅಧಿಕಾರಿಗಳು, ಕಾರ್ಯದರ್ಶಿ ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಜರಿದ್ದರು. ತಪ್ಪಿದ ಭಾರಿ ಅನಾಹುತ. ಮಧ್ಯಾಹ್ನದ ವೇಳೆಗೆ ಬಿಸಿಲಿನ ತಾಪ ಕಳೆದುಕೊಳ್ಳಲು ದನ ಮತ್ತು ಕುರಿಗಾಹಿಗಳು ಹಾಗೂ ಊರಿನ ಹಲವರು ನೆರಳಿಗಾಗಿ ಟ್ಯಾಂಕ್ ಅಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಅಕಸ್ಮಾತ್ ಅಂತ ವೇಳೆ ಟ್ಯಾಂಕ್ ಕುಸಿದಿದ್ದರೆ ಆಗುತ್ತಿದ್ದ ಅನಾಹುತವನ್ನು ಊಹಿಸಲು ಭಯವಾಗುತ್ತದೆ. ಅದೃಷ್ಟವಶಾತ್ ಟ್ಯಾಂಕ್ ಬೆಳ್ಳಂಬೆಳಗ್ಗೆ ಕುಸಿದಿದ್ರು ಯಾವುದೇ ಅನಾಹುತ ಸಂಭವಿಸಿಲ್ಲ ಎಂದು ಕಪ್ಪೇನಹಳ್ಳಿ ರಾಜಣ್ಣ ನಿಟ್ಟುಸಿರು ಬಿಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡಿ. ಸತತ ಬರದಿಂದ ಬೇಯುತ್ತಿರುವ ತಾಲೂಕಿನಲ್ಲಿ ಬೇಸಿಗೆಯಲ್ಲೇ ವಾಟರ್ ಟ್ಯಾಂಕ್ ಕುಸಿದಿದ್ದು ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಕಂಡುಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರ ಕುಡಿಯುವ ಮತ್ತು ಬಳಕೆ ನೀರಿಗೆ ಅಭಾವ ಉಂಟಾಗದಂತೆ ತಕ್ಷಣ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಪುಟ್ಟರಾಜು ಒತ್ತಾಯಿಸಿದ್ದಾರೆ. ಕೇವಲ 5-6 ವರ್ಷದ ಹಿಂದೆ ನಿರ್ಮಿಸಿದ್ದ ಟ್ಯಾಂಕ್ ಏಕಾಏಕಿ ಕುಸಿದಿದೆ ಎಂದರೆ ಅದರ ಗುಣಮಟ್ಟ ಯೋಚಿಸಿ. ಉತ್ತಮ ಗುಣಮಟ್ಟದ ಕಬ್ಬಿಣ ಸಿಮೆಂಟ್ ಬಳಸಿದರೆ ಇಂಥ ಅನಾಹುತ ಜರುಗುತ್ತಿತ್ತೆ? ಟ್ಯಾಂಕ್ ಕುಸಿದ ಅನಾಹುತಕ್ಕೆ ಕಾರಣರಾದ ಗುತ್ತಿಗೆದಾರನ ಲೈಸೆನ್ಸ್ ರದ್ದುಪಡಿಸಬೇಕು. ಅವನಿಗೆ ಸಾಥ್ ನೀಡಿದ ಅಧಿಕಾರಿಗಳನ್ನು ಸಹ ಸಮಾಜ ದ್ರೋಹದ ಹಿನ್ನೆಲೆಯಲ್ಲಿ ಕಾನೂನಿನ ಅನ್ವಯ ಕಠಿಣ ಕ್ರಮಕ್ಕೆ ಒಳಪಡಿಸಬೇಕು. ಇಲ್ಲದೆ ಹೋದಲ್ಲಿ ಅಕ್ರಮ ಎಸಗುವವರಿಗೆ ಭಯವೇ ಇಲ್ಲದಂತಾಗುತ್ತದೆ ಎಂದು ಕಪ್ಪೇನಹಳ್ಳಿ ಸಿದ್ದಯ್ಯ ಆಗ್ರಹಿಸಿದ್ದಾರೆ. ಬಂದಿದ್ದಂತೆ ಅಕಸ್ಮಾತ್ ಆ ಹುಡುಗನ ಕರ್ಕೊಂಡ್ ಬಂದು ಇವನ್ ತೊಳೆಕ್ ಹೋಗಿದ್ದಾಗ ಹಿಂಗ ಆಗಿದ್ರ ವಾಟರ್ ಮ್ಯಾನ್ ಹೊಗೆ. ಜೋಡಿದೆ ಒಳಗೆ ಕಪ್ಪೇನಹಳ್ಳಿ ಓವರ್ ಟ್ಯಾಂಕ್ ಬಿದ್ದೋಗ್ಬಿಡಿದೆ.
ಜೋಡಿದೇವರಳಿ ಕಪ್ಪಿನಹಳ್ಳಿ ಇಂದು ನಡೆದ ಘಟನೆ. ಜೋಡಿದೇವರಳಿ ಕಪ್ಪಿನಹಳ್ಳಿ ಓವರ್ ಟ್ಯಾಂಕ್ ಬಿದ್ದೋಗ್ಬಿಟ್ಟಿದೆ. ಜೋಡಿದೇವರಳಿ ಕಪ್ಪಿನಹಳ್ಳಿ ಇಂದು ನಡೆದ ಘಟನೆ. ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ತಿಪ್ಪೇಸ್ವಾಮಿ. ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದ ಅಧಿಕಾರಿ. ಗ್ರಾಮಸ್ಥರ ಮಾತಿನಂತೆ ಮಾಹಿತಿ ಒಳಗೊಂಡ ವರದಿಯನ್ನು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಕಳುಹಿಸಿ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಕೋರಲಾಗುವುದು. ಜೊತೆಯಲ್ಲಿ ಗ್ರಾಮದ ಹಿತದೃಷ್ಟಿಯಿಂದ ಪ್ರಸ್ತುತ ವರ್ಷ ಹೊಸದಾಗಿ ಟ್ಯಾಂಕ್ ನಿರ್ಮಾಣಕ್ಕೆ ಮತ್ತೊಮ್ಮೆ ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.